ಪ್ರಶ್ನೆ ಬಂದಾಗ ನಮಗೆ ಯಾರು ಮಾತಾಡೋದು ಅಂತ ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ಬೆವರು ಶುರುವಾಯಿತು ನನಗೆ. ಏಯ್ ಕಷ್ಟ ಇದು ಅಂತೇಳಿ ಆಯಿತು ಅಂತ ಒಪ್ಕೊಂಡೆ. ಅವ್ರು ಭಾಷಣ ಮಾಡ್ತಾ ಇರೋ ಏನು ಮಾಡಿದೆ, ಅಲ್ಲಿಂದ ಪಲಾಯನ ಮಾಡಿಬಿಟ್ಟು ಮನೆಗೆ ಓಡೋಗ್ಬಿಟ್ಟೆ ನಾನು. ಇಲ್ಲಿ ಭಾಷಣ ಕೊಟ್ಟರೆ ಮಾಡ್ತಾರಲ್ಲ ಈಗ ಗಂಟುಗಟ್ಟಲೆ ಮಾಡ್ತಾರೆ, ಓಡೋಗ್ಬಿಟ್ಟೆ ನಾನು ಮನೆಗೆ. ಇನ್ನು ಹಬ್ಬ ಮುಗೀತು, ಕಮ್ಯುನಿಸ್ಟ್ ಅವ್ರು ಬಂತು ಮಾತಾಡ್ತಾ ಇತ್ತು, ಹುಡುಕ್ತಾ ಇದ್ದಾರೆ ಅಲ್ಲಿ ನನ್ನ. ಏ ಎಲ್ಲ ಅಶೋಕನ ಹಿಡ್ಕೊಂಬ ಹಿಡ್ಕ, ಇಲ್ಲೇ ಇದ್ದ ಇಲ್ಲೇ ಇದ್ದ ಅಂತ. ನಮ್ಮ ಮನೆ ಹತ್ರ ಬಂದ್ರೆ ಎಲ್ಲರು ಒಬ್ಬ ಹುಡುಗನ ಕಳಿಸ್ತರು. ಹತ್ರ ಇತ್ತು ಮನೆ ನಂದು, ಅಲ್ಲಿ ಭಾಳ ಹತ್ರ ಭಾಷಣ ನಡೀತಾ ಇದ್ದಿತ್ತು, ಅಲ್ಲಿ ಒಂದು 100 ಮೀಟರ್ ಹತ್ತಿ ಬಂದು ಹಿಡ್ಕೊಂಡ್ರು ತಿರ್ಗ ಮಾಡೋದು. ಏ ನನ್ನ ಕೈಲ, ಏ ಇಲ್ಲ ಇಲ್ಲ ಅನೌನ್ಸ್ ಆಗ್ಬಿಟ್ಟೈತೆ, ಬೇರೆಯವರಿಲ್ಲ ಮಾತಾಡ. ವಾಪಸ್ ಬಂದೆ ನಾನು, ಮಾತಾಡೋಕ್ಕಾಗಿಲ್ಲ, ಏ ಇಷ್ಟೊಂದು ಜನ ಇದಾರಲ್ಲ ಅಂತ. ಆಮೇಲೆ ಏನೋ ಮಾಡಿ ಇಲ್ಲ ಮಾತಾಡಬೇಕು ಅಂದಾಗ ನಾನು ಮಾತಾಡಿದೆ. ಎಷ್ಟು ಗಂಟೆ ಭಾಷಣ ಮಾಡಿದ್ದೀನಿ ಗೊತ್ತಾ ನಾನು? ಎಷ್ಟು ಗಂಟೆ ಭಾಷಣ ಮಾಡಿದ್ದೀನಿ ಗೊತ್ತಾ? 1.5 ನಿಮಿಷ ಭಾಷಣ ಮಾಡಿದ್ದೀನಿ, 1.5 ನಿಮಿಷ ಮಾತ್ರ. ಅಷ್ಟೇ ನನಗೆ ಶಕ್ತಿ ಇದ್ದಿತ್ತು. ಇವತ್ತೆಷ್ಟು ಮಾತಾಡ್ತಾ ಇದ್ದೀನಿ? ಇದು ಯಾವ್ದರಿಂದ ಕಾರಣ? BJPಯಿಂದ ಕಾರಣ. BJP ಗುರ್ತು ಮಾಡಿದ್ಕೆ ಅವತ್ತು, ನಾನು ಗುರ್ತು ಮಾಡಿಲ್ಲ ಅಂದಿದ್ರೆ, BJP ಅವತ್ತು ನನ್ನ ಗುರ್ತು ಮಾಡಿ ಆ 1.5 ನಿಮಿಷಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂತಾನೆ ಇರಲಿಲ್ಲ. ನಾನು ನಿಮ್ಮ ಮುಂದೆ ಭಾಷಣ ಮಾಡುವಂಥ ಸೌಭಾಗ್ಯ ನನಗೆ ಸಿಗ್ತಾ ಇಲ್ಲ, ನಿಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯನೂ ಸಿಗ್ತಾ ಇಲ್ಲ. ಅದು ಕೊಟ್ಟಿದ್ದು ಯಾರು? BJP. ಎಲ್ಲಿಂದ ಗುರ್ತು ಮಾಡಿದ್ರು? ನಮ್ಮಪ್ಪ ಏನು MLA ಅಲ್ಲ, MP ಅಲ್ಲ, ಏನೂ ಅಲ್ಲ ನಮ್ಮಪ್ಪ. ಯಾವುದೇ ರಾಜಕೀಯದ ಹಿನ್ನೆಲೆ ಬಂದಿಲ್ಲ ನಾನು. ಆದರೂ BJP ನಮ್ಮನ್ನು ಗುರ್ತು ಮಾಡಿ ಅವಕಾಶ ಕೊಟ್ಟಿದೆ. ಅದಕ್ಕೆ ಗುರ್ತು ಮಾಡುವಂಥದ್ದೇ ಪಾರ್ಟಿ BJP, ಒಂದರಲ್ಲೇ ಗುರ್ತು ಮಾಡೋದು. ಬೆಳೆಯೋಕ್ಕೆ ನಿಮಗೆ ಆಪ್ಷನ್ ಕೊಟ್ಟಿದೆ ಅಷ್ಟೆ. ನಾನು ಹೇಳ್ದಲ್ಲ, ಬೆಟ್ಟದ ಮುಂದೆ ನಿಂತ್ಕೊಂಡು ಬಗ್ಗು ಅಂದರೆ ಯಾವ ಬೆಟ್ಟನೂ ಬಗ್ಗಲ್ಲ. ಸ್ವಲ್ಪ ಕಷ್ಟ ಬಿದ್ದು ಬೆಟ್ಟನತ್ತಿ ಮೇಲೆ ನಿಂತ್ಕೊಂಡ್ರೆ ನಿಮ್ಮ ಕಾಲು ಕೆಳಗಡೆ ನಿಂತಿರುತ್ತೆ ಅಲ್ವಾ? ನೀವು ಯಾವ ಪೋಸ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡೋದು ನೀವು ಯಾವ ಬೆಟ್ಟ ಆಯ್ಕೆ ಮಾಡಿದಂತೆ. ಸಣ್ಣ ಬೆಟ್ಟ ಹಾಕೊಂಡ್ರೆ ಸಣ್ಣಕ್ಕೆ ಹೋಗ್ತೀರ, ದೊಡ್ಡ ಬೆಟ್ಟ ಹಾಕೊಂಡ್ರೆ ದೊಡ್ಡದು ಹೋಗ್ತೀರ, ಇಲ್ಲ ಪರ್ವತನ ಹಿಮಾಲಯ ಪರ್ವತ ಏ ಬೇಕಾದಷ್ಟು ಜನ ಇದ್ದಾರೆ, ಲಕ್ಷಾಂತರ ಏರ್ಬೋದು ಅಲ್ವಾ? ನಮ್ಮ ದೇಶದ ಪ್ರಧಾನಿ ಟೀ ಮಾಡ್ತಾ ಇದ್ರಲ್ಲ, ಅವರು ಹಿಮಾಲಯ ಪರ್ವತ ಗುರಿ ಇಟ್ಕೊಂಡ್ರು ಏರಿದ್ರು. ಇವತ್ತು ಆ ಸಾಧನೆ, ಆ ರೀತಿ ನಮ್ಮ ಸಾಧನೆಯನ್ನು ಮಾಡಬೇಕು. ನಮ್ಮ ಪ್ರಕೋಷ್ಠ ಕೊಟ್ಟಿದ್ದಾರೆ, ನಾನು ಯುವ ಮೋರ್ಚಾಗಿಂತ ಕಡೆ, ನನಗೆ ಪ್ರಕೋಷ್ಠ ಕೊಟ್ಟಿದ್ದಾರೆ, ನಾನು ಪೇರೆಂಟ್ ಬಾಡಿಗಿಂತ ಕಡಿಮೆ, ಆ ಭಾವನೆನೇ ಬೇಡ. ನಾನು ಹೇಳಿದ್ದೀನಲ್ಲ, ಈಗ ನೀವು ಮಾಡೋವಂಥ ಕೆಲಸ ನಿಮ್ಮನ್ನು ಆ ಒಂದು ಮಟ್ಟಕ್ಕಿಂತ ಮೇಲೆ ತಗೊಂಡೋಗ್ತೀವಿ. ಇದು ಚುನಾವಣಾ ವರ್ಷ, ನಾವು ಮಾಡಲೇಬೇಕು. ಒಂದು ಮಾತು ಹೇಳಿ ನಾನು ಮಾಸ್ಟರ್ ಮುಗಿಸ್ತೀನಿ. ನಿಮಗಿಷ್ಟ ಇದೆಯೋ ಗೊತ್ತಿಲ್ಲ, ಈ ಚುನಾವಣೆ ನಾವು ಗೆಲ್ಲಬೇಕು ಅಂತ ಇಲ್ಲಿರೋರಿಗೆ ನೇ ಬಿಡಪ್ಪ ಅನ್ಬೋದು. ಅಲ್ಲಿರೋರಿಗೆ ಇಷ್ಟ ಇದೆಯೋ ಗೊತ್ತಿಲ್ಲ, ನನಗಿಷ್ಟ ಇದೆಯೋ ಗೊತ್ತಿಲ್ಲ. ಆದರೆ ಮೇಲೆ ನಮ್ಮ ಪಾರ್ಟಿ ಲೀಡರ್ಗಳಿದ್ದಾರೆ, ನೀವು ಏನು ಮಾಡಿದ್ರೂ ಅವರು ಬಿಡಲ್ಲ. ಈ ಚುನಾವಣೆಯನ್ನು ಅವರು ಗೆಲ್ಲಿಸೇ ಗೆಲ್ಲಿಸ್ತಾರೆ. ಕರ್ನಾಟಕ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಆ ಥರ ನೇತೃತ್ವ ಇರೋದು BJP ಒಂದಕ್ಕೆ, ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ. ಇನ್ನು ಬೇರೆ ಯಾವ ಪಾರ್ಟಿಯಲ್ಲೂ ಆ ಹತ್ತಿರಕ್ಕೆ ಹೋಗಲ್ಲ. ಅವ್ರು ಮನ್ಸು ಮಾಡಿದ್ರೆ ಮಾಡೇ ಮಾಡ್ತಾರೆ. ಆಯ್ತಪ್ಪ, ಅವ್ರಿಗೆ ಅವರೇ ಬಂದು ಗೆಲ್ಲಿಸ್ಲಿ ಅಂತಂದರೆ ನೀವೇನು ಮಾಡ್ತೀರಿ? ಅವ್ರು ನಿಮ್ಮ ಅಸ್ತಿತ್ವ ಏನಾಗ್ತೈತೆ ಅದ್ರ ಬದಲು? ಇಲ್ಲ ಸರ್, ನಾವು ನಿಮ್ಮ ಜೊತೆ ಇದ್ದೀರಿ, ನಾವು ಗೆಲ್ಲಿಸ್ತೀರಿ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಾವು ಗೆಲ್ಲಿಸ್ತೀರಿ, MLA ಚುನಾವಣೆ ನಾವು ಗೆಲ್ಲಿಸ್ತೀರಿ, MP ಚುನಾವಣೆ ನಾವು ಗೆಲ್ಲಿಸ್ತೀರಿ ಅಂದರೆ ನೀವು ಅವರ ಜೊತೆ ಜೊತೆಯಾಗಿ ಕೆಲಸ ಮಾಡ್ಬೋದು. ಆ ಜೊತೆ ಜೊತೆಯಾಗಿ ಕೆಲಸ ಮಾಡುವಂಥ ಅವಕಾಶ ಇವತ್ತು ಪಾರ್ಟಿ ನಿಮಗೆಲ್ಲರಿಗೂ ಕೊಟ್ಟಿದೆ. ಆದ್ದರಿಂದ ಈ ಪ್ರಕೋಷ್ಠಗಳ ಪ್ರತಿಭೆಗಳನ್ನು ಹೊರಹೊಮ್ಮಕ್ಕೆ ಪಾರ್ಟಿ ಒಂದು ವೇದಿಕೆಯನ್ನು ನಾವು ಕೊಟ್ಟಿದ್ದೆ. ಪ್ರಕೋಷ್ಠಗಳಲ್ಲಿರೋ ಪದೇ ಪದೇ, ಮೊದಲು ಯುವಮೋರ್ಚಾ ಹೋರಾಟ, ಮಹಿಳಾ ಮೋರ್ಚಾ, ಯಾವುದೋ ದೌರ್ಜನ್ಯ ಆದರೆ ಧಿಕ್ಕಾರ ಧಿಕ್ಕಾರ ಅಂತ MG ರೋಡಲ್ಲಿ ದಿನ ಕೂಗೋರು. ಈಗೆಲ್ಲ ಪ್ರಕೋಷ್ಠಕ್ಕೊಂದು ಅವಕಾಶ ಕೊಡೋಕ್ಕೆ ಪಾರ್ಟಿ ದೊಡ್ಡ ವೇದಿಕೆಯನ್ನು ಕೊಟ್ಟಿದೆ. ಭಾಳಷ್ಟು ಜನ ಉರುಪಿನಿಂದ ಬಂದಿದ್ದೀರಾ, ಘೋಷಣೆಗಳನ್ನು ಕೂಗಿದ್ದೀರಾ, ಸ್ಫೂರ್ತಿ ಇದೆ ನಿಮ್ಮಲ್ಲಿ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಉಪಯೋಗ ಮಾಡಿಕೊಂಡು ಈ ಬೆಂಗಳೂರಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡೋಣ. ಇನ್ನಷ್ಟು ಈ ಪ್ರಕೋಷ್ಠಗಳನ್ನು ಕಾರ್ಯರೂಪಕ್ಕೆ ತರ ಮುಖಾಂತರ ಮಾಧ್ಯಮದಲ್ಲಿರ್ಬೋದು ಎಲ್ಲರ ಜೊತೆ ಮಾಡುವಂಥದ್ದು ಗಮನಾರ್ಹನ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ.